ನುಗ್ಗಿ ನಡೆವೆ ಎಂದು ನುಗ್ಗಿ ನಡೆವೆ ಎಂದು ನಾನು ಕನ್ನಡದ ಗಂಡು ದಂಡು ದಾಳಿಗೆಲ್ಲ ಗುಂಡು ಏಟಿಗೆಲ್ಲ ಅಂಜೋ ನಲ್ಲ ಕಂಡು ಕಂಡು ಸ್ನೇಹ ಎಂದರೆ ಪ್ರಾಣ ಕೊಡುವೆ ಕಾವೇರಿ ತಾಯಾಣೆ ದ್ರೋಹ ಬಗೆದರೆ ಸೀಳಿ ಬಿಡುವೆ ಅಪ್ಪನ ಮೇಲಾಣೆ ಫೈರಿಂಗ್ ಸ್ಟಾರ್ ಹುಚ್ಚ ವೆಂಕಟ್ ಅಭಿನಯದ ಹುಚ್ಚ ವೆಂಕಟ್ ಚಿತ್ರ ಇವತ್ತು ರಿಲೀಸ್ ಆಗಿದೆ. ಕಳೆದ ವರ್ಷ ಈ ಸಿನಿಮಾ ರಿಲೀಸ್ ಆಗಿತ್ತು, ಆದರೆ ಚಿತ್ರಮಂದಿರಕ್ಕೆ ಯಾವುದೇ ಪ್ರೇಕ್ಷಕರು ಬರಲಿಲ್ಲ. ಇದರಿಂದ ಹುಚ್ಚ ವೆಂಕಟ್ ಕೂಡ ಕನ್ನಡ ಪ್ರೇಕ್ಷಕರ ಮೇಲೆ ಫೈರ್ ಆಗಿದ್ರು. ಬಟ್ ಈ ಬಾರಿ ಸಂತೋಷ್ ಚಿತ್ರಮಂದಿರದಲ್ಲಿ ಹೌಸ್ ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹಾಗಾದ್ರೆ ಸಿನಿಮಾ ಹೇಗಿದೆ, ಸಿನಿಮಾ ನೋಡಿದ ಪ್ರೇಕ್ಷಕರು ಏನು ಹೇಳ್ತಾರೆ ಬನ್ನಿ ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಗ್ಯಾರಂಟಿ ನೋಡ್ಬೋದು ಅಕ್ಕ, ಸೂಪರ್ ರೀರೆಕಾರ್ಡಿಂಗ್ ಸೂಪರ್ ವೆಂಕಟ್ ಅವರೇ, ಸೂಪರ್ ಉಚ್ಚ ವೆಂಕಟ್ ಸೂಪರ್ ಆಗಿದೆ, ಸೂಪರ್ ಆಗಿದೆ ಮೂವಿ, ಕ್ಲೈಮ್ಯಾಕ್ಸ್ ನೋಡಲೇಬೇಕು, ಸೂಪರ್ ಆಗಿದೆ, ಚೆನ್ನಾಗಿದೆ ಸೂಪರ್ ಆಗಿದೆ ಸರ್, ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ ಒಳ್ಳೆ ಸೂಪರ್ 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 ಒಳ್ಳೆ ಮೆಸೇಜ್ ಸಿಕ್ಕಿದ್ದಾರೆ, ಸೂಪರ್ ಸೂಪರ್ ಸರ್ ಸೂಪರ್ ಸರ್ ಥಿಯೇಟರ್ ಬಂದು ಸಿನಿಮಾ ನೋಡಿ 4 ವರ್ಷ ಆಗಿತ್ತು ಸರ್, ಸೂಪರ್ ಆಗೈತೆ ನನ್ನ ಮಗನ್ ನೆಕ್ಕ ಎಲ್ಲ ಮಗನ್ ಫಿಲಮ್ ನೋಡ್ಬೇಕು, ಸೂಪರ್ ಆಗಿದೆ ಸರ್, 100% ಗ್ಯಾರಂಟಿ ಎಲ್ಲ ಅಂಜೋ ನಲ್ಲ ಕಂಡು ಕಂಡು ವೆಂಕಟ್ ಸಿನಿಮಾ ಹುಚ್ಚ ವೆಂಕಟ್ ಪಿಕ್ಚರ್ ನೋಡಿದ್ರೆ ಅದೇ ಹುಚ್ಚ ವೆಂಕಟ್ ಹಿಂಗೂ ಇದಾನ ಪ್ರೀತಿಯಲ್ಲಿ ಬಿದ್ದರೆ ಈ ಮಟ್ಟಕ್ಕೂ ಇದಾನ ಅಂತ ಇರ್ತದೆ. ಆಮೇಲೆ ಸಮಾಜದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋದು ಅಂತ, ಯಾಕಂದರೆ ಹಿಂದೆ ನಾನು ಮಾಡಿದ ಸ್ವತಂತ್ರ ಪಾಳೆ ಸಿನಿಮಾದಲ್ಲೂ ಸಮಾಜದ ಬಗ್ಗೆ ಕಾಳಜಿ ವಹಿಸಿದ್ದೆ. ಇವತ್ತು ಜನ ನನ್ನ ಹಿಡಿದಿದ್ದಾರೆ ಅನ್ನೋದು ಕಾರಣ ನೀವು ಮಾಧ್ಯಮದವ್ರು ಪತ್ರಕರ್ತರು ಇಲ್ಲ ಅಂದಿದ್ರೆ ಏನಿಲ್ಲ. ಇವತ್ತೆಲ್ಲ ಜನತೆಗೆ ಹೇಳ್ತೀನಿ, 1 ರೂಪಾಯಿ ಯಾವ ಮಾಧ್ಯಮದವರು ಪತ್ರಕರ್ತರು ನನ್ನ ಹತ್ರ ಈಸ್ಕೊಂಡಿಲ್ಲ ಈ ಪಬ್ಲಿಸಿಟಿಗಳಿಗೆ ಮಾಡೋಕ್ಕೆ, ಅರ್ಥ ಆಯ್ತಾ? ಬೇರೆ ಕಮರ್ಷಿಯಲ್ ಅಂತ ಹೋಗ್ತಾ ನನಗೆ ಹೋಗಿಲ್ಲ. ಯಾಕೆ ಹೋಗಿಲ್ಲ, ಯಾಕಂದರೆ ಹುಚ್ಚ ವೆಂಕಟ್ ಕಷ್ಟಪಟ್ಟಿರೋದು ಗೊತ್ತು, ಕೆಲಸ ಮಾಡಿರೋದು ಗೊತ್ತು. ಆ ಕಷ್ಟದಲ್ಲಿ ನಾವು ಜೊತೆಯಲ್ಲಿ ಇರೋಣ ಅಂತ ಬಂದವರು ಅವ್ರು ನಾನು ಹಾಳು ಮಾಡಿಲ್ಲ. ಇವತ್ತು ಕರ್ನಾಟಕ ಜನತೆ ನೀವು ನನ್ನ ಕೈ ಹಿಡ್ದಿದ್ದೀರಾ, ಇಡೀ ಪ್ರಪಂಚ ಖುಷಿ ಪಡುತ್ತೆ. ಇವತ್ತು ನೀವು ನನಗೆ ಗೆಲ್ಲಿಸ್ತಾ ಇದ್ದೀರಾ, ಇಡೀ ಪ್ರಪಂಚ ಒಬ್ಬ ಕನ್ನಡಿಗ ನೋವು ಹೋದ ಸರಿ 1 ವರ್ಷ ಹಿಂದೆ ನಾನು ಹೇಳಿದ್ದೆ, ಇವತ್ತು ಅದೇ 1 ವರ್ಷ ಆದಮೇಲೆ ಹೇಳ್ತೇನೆ ನನ್ನ ಮಗನ್ ಈ ಥರ ಸಂತೋಷ ನನ್ನ ಜೀವನದಲ್ಲಿ ಮತ್ತೆ ನೋಡ್ತೀನೋ ಇಲ್ಲ ಗೊತ್ತಿಲ್ಲ. ರೌಡಿಸಮು ರೌಡಿಸಮು ಹೆಂಗೆ ಹೋಯ್ತದೆ, ಮೈಯಲ್ಲಿರೋ ಮಚ್ಚೆ ಥರ ಅಂಟಿಕೊಳ್ತದೆ. ರೌಡಿಸಮು ರೌಡಿಸಮು ಹಿಂದೆ ಬೀಳ್ತದೆ, ನಾನು ಬಿಟ್ಟರು ಬಿಡೋದಿಲ್ಲ ಅಂತ ಅಂತದೆ. ಈ ಬಾರಿ ಹುಚ್ಚ ವೆಂಕಟ್ ಸಿನಿಮಾ ನೋಡೋದಕ್ಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರ್ತಾರಾ ಇಲ್ವ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ನಿರೀಕ್ಷೆಗೂ ಮೀರಿದಂಥ ಜನ ಇವತ್ತು ಸಂತೋಷ್ ಚಿತ್ರಮಂದಿರಕ್ಕೆ ಬಂದಿದ್ದರು. ಪ್ರೇಕ್ಷಕರು ಹೇಳೋದು ಒಂದೇ, ಹುಚ್ಚ ವೆಂಕಟ್ ಸೂಪರ್, ಡೈಲಾಗ್ ಸೂಪರ್ ಅಂತ. ಆದರೆ ಸಿನಿಮಾ ಹೇಗಿದೆ ಅಂತ ನನ್ನ ಮಗನ್ ನಾನು ಹೇಳಲ್ಲ, ಬಂದು ಸಿನಿಮಾ ನೋಡಿ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಭರತ್ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ರಾಜ್ ನ್ಯೂಸ್. ಲಾಂಗ್ ಬಿಟ್ಟ ಮೇಲೆ ಅಷ್ಟೇ ಜೀವನ, ಲಾಂಗಿಗಿಂತ ಲವ್ ಡೇಂಜರ್ ಕಣಣ್ಣ. ಲವ್ವಿಗೆ ಬಿದ್ದನು ಎಂದು ಮೇಲಕ್ಕೆ ಏಳಲ್ಲ, ಮೇಲಕ್ಕೆ ಎದ್ದಂತ ಹಿಸ್ಟ್ರಿಯೇ ಇಲ್ವಲ್ಲ. ಎಲ್ಲರಂಗೆ ಬಾಳುವ ಆಸೆ ನಂಗಿದೆ ಶಿವ, ಆದರೇನು ರೌಡಿಸಮು ಒಂದೇ ಅಲ್ಲವ. ಹೋದವರು ಬಂದೇ ಇಲ್ಲ, ಬಂದಿದೆ ಶವ. ರೌಡಿಸಮು ರೌಡಿಸಮು ಹೆಂಗೆ ಹೋಯ್ತದೆ, ಮೈಯಲ್ಲಿರೋ ಮಚ್ಚೆ ಥರ ಅಂಟಿಕೊಳ್ತದೆ.